भारतीय जनता पक्ष कार्यकर्त अन्याय आगे अवंत विजयपुर महानगर पालिके चुनावे हिन्ले जिला बीजेपी भिन्नमत स्फोटवे पालिके चुनावे टिकेट सिगद्रे बीजेपी नायक सामूहिक राजीनामे आरंभवागिद्दु निन्नेयिंद ईवरेगे ओट्टु 10 जन सदस्यरु राजीनामे नीडिद्दारे। बीजेपी राज्य रैत मोर्चा कार्यदर्शियागिरुव रवि बगली वार्ड नंबर 20 पक्षेतर अभ्यर्थियागि स्पर्धे माडिद्दारे। रवि अवर जोते 10 जन बूथ्न प्रमुखरु सह राजीनामेगे मुंदागिद्दारे। टिकेट हंचिकेयल्लि राज्य नायकरु जिल्ला नायकर विरुद्ध आक्रोश व्यक्तपडिसिद्दारे। ಕಾರ್ಯಕರ್ತರ ಬದಲಾಗಿ ಹಣ ಇರುವವರಿಗೆ ಟಿಕೆಟ್ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ನಾಮಪತ್ರ ಸಲ್ಲಿಸಲು 2 ಗಂಟೆ ಬಾಕಿ ಇರುವಾಗ ಪಟ್ಟಿ ಬಿಡುಗಡೆ ಮಾಡಿದ್ದರಿಂದ ಟಿಕೆಟ್ ಪಡೆಯುವಲ್ಲಿ ಹಲವರು ವಂಚಿತರಾಗಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಅಪಸ್ವರ ಈ ನಗರದಲ್ಲಿ ಬಂದಿದೆ। अब पक्षदिंद व्यक्तिया आगे अवंत इवत कार्यकर्त बैंक के बता है। अदे रीतिया वार्ड नंबर 22 नानु कड़े 30 वर्षदिंद भारतीय जनता पक्षद सामान्य कार्यकर्तन आगो मुखातर बूथ अध्यक्ष नगर मंडल अध्यक्ष जिले विविध हे केस मुखातर जिले प्रधान कार्यदर्शी आगो मुखातर यह ಸದ್ಯದ ಅವಧಿಯಲ್ಲಿ ರಾಜ್ಯದ ರೈತ ಮೋರ್ಚಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿಗಿಸ್ತಾ ಇದ್ದೆ। ನಾನು ವಾರ್ಡ್ ನಂಬರ್ 22 ರ ಒಬ್ಬ ಆಕಾಂಕ್ಷಿಯಾಗಿದ್ದೆ। ನಾನು ಆಕಾಂಕ್ಷಿ ಆಗೋದರ ಮುಖಾಂತರ ನಮ್ಮ ಪಕ್ಷದ ಎಲ್ಲ ಹಿರಿಯರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ದೆ। ಅಕಸ್ಮಾತಾಗಿ ನಾನು 2 ಅವಧಿಗೆ ಈ ವಾರ್ಡಿನಿಂದ ಸದಸ್ಯನಾಗಿದ್ದೀನಿ। ಬೇರೆ ಯಾರಿಗಾದರೂ ಕೊಡುವ ಉದ್ದೇಶ ಇತ್ತು ಅಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಯಾರನ್ನಾದರೂ ಗುರುತಿಸಿ ಕೊಡ್ರಿ। ವಾರ್ಡ್ ನಂಬರ್ 22 ರಲ್ಲಿ ಬರುವಂತ ಕನಕದಾಸ್ ಬಡಾವಣೆ ಇರಬಹುದು, ಜಲ್ನಗರ್ ಇರಬಹುದು, ಕೆಕೆ ಕಾಲನಿ ಇರಬಹುದು, ಎಸ್ಆರ್ ಕಾಲನಿ ಇರಬಹುದು, ವಿವೇಕನಗರ್ ಇರಬಹುದು, ಹಾಗೂ ನವರಸ್ಪುರ್ ಎಕ್ಸ್‌ಟೆನ್ಷನ್, ಗಿರೀಶ್ ಕಾಲನಿ ಈ ಭಾಗದಲ್ಲಿ ಬರುವಂತ ಯಾವುದಾದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ಕೊಡ್ರಿ ಅನ್ನುವಂತ ವಿನಂತಿಯನ್ನು ನಾನು ಪಕ್ಷದ ಹಿರಿಯರಲ್ಲಿ ಮಾಡ್ಕೊಂಡಿದ್ದೆ। ಆದರೆ ಇವತ್ತು ಟಿಕೆಟ್ ಹಂಚಿಕೆಯಲ್ಲಿ ನಮ್ಮ ವಾರ್ಡಿಗೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ। ಅದು ಏತಕ್ಕಂದ್ರೆ ನಮ್ಮ ವಾರ್ಡಿನಲ್ಲಿ ಇರಲಾರದಂತ ವ್ಯಕ್ತಿ ಅಂದ್ರೆ ವಾರ್ಡ್ ನಂಬರ್ 22 ರಲ್ಲಿ ಅವನಿಲ್ಲ, ವಾರ್ಡ್ ನಂಬರ್ 23 ರಲ್ಲಿ ಅವನ ಮತದಾರ ಇದೆ ಯಾದಿ ಇದೆ। 23 ವಾರ್ಡ್ ನಂಬರ್ 23 ರ ವ್ಯಕ್ತಿಯನ್ನು ತಂದು ವಾರ್ಡ್ ನಂಬರ್ 22 ರಲ್ಲಿ ಕೊಡುವ ಮುಖಾಂತರ ಮತ್ತೆ ಇವತ್ತೇನ ನಮ್ಮ ಪಕ್ಷದ ಅಭ್ಯರ್ಥಿ ಏನಾಗಿದ್ದಾನ ಅವನು ಅವರ ಅಣ್ಣ ಇವತ್ತಿನವರೆಗೂ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಹುದ್ದೆಯಲ್ಲಿ ಇದ್ದಾನೆ ಅಂದ್ರೆ ಇವತ್ತು ಯಾವ ರೀತಿ ಅವರು ಒಂದು ತಮ್ಮ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವಾಗ ಬೇಕಾದರೆ ಪಕ್ಷಕ್ಕೆ ಬರಬಹುದು ಹೋಗಬಹುದು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡಾರ ಮತ್ತೆ ಇವತ್ತು ಅವರು ಯಾವುದೇ ರೀತಿ ಪಕ್ಷದಲ್ಲಿ ಕೆಲಸ ಮಾಡುವುದಾಗಲಿ ಗುರುತಿಸಿಕೊಳ್ಳುವುದಾಗಲಿ ಆಗಿಲ್ಲ। ಒಬ್ಬ ವ್ಯಕ್ತಿಯ ಹಿಂದೆ ಬೆನ್ನತ್ತಿ ನಾನು ಬಿಜೆಪಿ ಅನ್ನುವಂತ ಮಾತನ್ನು ಹೇಳ್ತಾ ಅವರು ಹೋಗಿದ್ದಾರೆ। ಇವತ್ತು ನನಗೆ ಜಿಲ್ಲೆಯ ಕಾರ್ಯಕರ್ತರಲ್ಲಿ ನಾನು ಒಂದು ವಿನಂತಿ ಮಾಡ್ತೀನಿ, ಇಡೀ ಜಿಲ್ಲೆಯಲ್ಲಿ ವಿವಿಧ ಹುದ್ದೆಗಳನ್ನು ತಗೊಂಡು ಜಿಲ್ಲಾ ಪ್ರವಾಸ ಮಾಡುವ ಮುಖಾಂತರ ರಾಜ್ಯ ಪ್ರವಾಸ ಮಾಡುವ ಮುಖಾಂತರ ಪಕ್ಷ ಸಂಘಟನೆಯಲ್ಲಿ ನಂದು ಕೊಡುಗೆ ಇದೆ। ಅದಕ್ಕೆ ನನಗೆ ವಾರ್ಡಿಗೆ ಜೆಡಿಎಸ್ ಕಳೆದ ಬಾರಿ ಜೆಡಿಎಸ್ ನಿಂದ ಸದಸ್ಯನಾಗಿ ವಾರ್ಡ್ ನಂಬರ್ 23 ರಲ್ಲಿ ತಮ್ಮೆಲ್ಲರ ಮುಂದೆ ಮತದಾರ ಚೀಟಿಯನ್ನು ತಂದಿದ್ದೆ। 23 ರಲ್ಲಿ ಬರುವಂತ ಒಬ್ಬ ವ್ಯಕ್ತಿಯನ್ನು ಕೊಟ್ಟಿದ್ದರು, ಪ್ರೇಮಾನಂದ್ ಬಿರಾದರ್, ಅವನಿಗೆ ನಮ್ಮಲ್ಲಿ ತಂದು ಕೊಟ್ಟಿದ್ದಾರೆ। ಆ ದಿಶೆಯೊಳಗೆ ನಮ್ಮ ವಾರ್ಡಿನ ಎಲ್ಲ ಹಿರಿಯರು ಸ್ನೇಹಿತರು ಇವತ್ತು ಒಂದು ನಿರ್ಣಯ ಮಾಡಿದ್ದೇವೆ, ನಮ್ಮ ವಾರ್ಡಿನಲ್ಲಿ ಬರುವಂಥ 10 ಬೂತ್ ಮೊದಲ ಹಳೆ ಡಿಲಿಮಿಟೇಷನ್ ಪ್ರಕಾರ 12 ಬೂತ್ ಇದ್ದು ಈ ಹೊಸ ಡಿಲಿಮಿಟೇಷನ್ ಪ್ರಕಾರ ನಮ್ಮ ವಾರ್ಡಿಗೆ 10 ಬೂತ್ಗಳು ಬರ್ತವೆ। ಆ 10 ಬೂತಿನ ಬೂತ್ ಸಮಿತಿ ಅಧ್ಯಕ್ಷರು ಇವತ್ತು ನನ್ನ ಜೊತೆ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ, ನಾನು ಇವತ್ತು ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ। ಯಾಕಂದರೆ ಪಕ್ಷ ನಮಗೆ ಟಿಕೆಟ್ ಕೊಟ್ಟೇ ಕೊಡ್ತೈತಿ ಅನ್ನುವಂತ ಒಂದು ಆತ್ಮವಿಶ್ವಾಸ ನನಗಿತ್ತು, ಆದರೆ ನನಗೆ ಕೊಡದೇ ಇದ್ದರೆ ಸಾಮಾನ್ಯ ಕಾರ್ಯಕರ್ತರಿಗಾದರೂ ಕೊಡ್ತಾರೆ ಅನ್ನುವಂತ ಆತ್ಮವಿಶ್ವಾಸ ಇತ್ತು। ಅವೆರಡೂ ಖುಷಿ ಹೋಗಿದ್ದರಿಂದ ಮನಸ್ಸಿಗೆ ಅನುವಾಗಿ ನಾವು ಇವತ್ತು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಮಾಡ್ತಾ ಇದ್ದೆವು। ಬಹಳಷ್ಟು ಜನ ಬಂಡಾಯ ಅಂತ ಕೇಳಿದ್ರು,
ನಮ್ಮದು ಯಾವುದೇ ರೀತಿ ಪಕ್ಷದ ವಿರುದ್ಧ ಬಂಡಾಯ ಅಲ್ಲ ನಮ್ಮ ವಾಡಿಗೆ ಅನ್ಯಾಯ ಮಾಡಿದ ವ್ಯಕ್ತಿ ವಿರುದ್ಧ ನಮ್ಮ ಬಂಡಾಯ ಇದೆ ಅನ್ನುವಂತ ಮಾತನ್ನು ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಅವರು ಅವರ ಹೆಸರು ಈ ಸಂದರ್ಭದಲ್ಲಿ ಹೇಳೋದಿಲ್ಲ ಪ್ರಸಂಗ ಬಂದಾಗ ಮತ್ತೊಮ್ಮೆ ಆ ಹೆಸರನ್ನು ತಮ್ಮ ಮುಂದೆ ಹೇಳ್ತೀನಿ ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಉದ್ದೇಶ ಇಷ್ಟೇ ಸರ್ ಪಕ್ಷದ ಹಿರಿಯರೆಲ್ಲರೂ ನನ್ನ ಜೊತೆ ಇದ್ದರು ಅವರು ಹಿಟ್ಲರ್ ಸಂಸ್ಕೃತಿಯನ್ನು ಈ ಪಕ್ಷದಲ್ಲಿ ತರಬೇಕು ಅನ್ನುವಂತ ಒಂದು ಮನೋಭಾವ ಇಟ್ಕೊಂಡು ಒಂಟಾಗಿ ಹೋಗ್ತಾ ಇದ್ದಾರೆ ಅದಕ್ಕೆ ನನ್ನ ಟಿಕೆಟ್ ತಪ್ಪಿದೆ ಅನ್ನುವಂತ ಭಾವನೆ ನನ್ನಲ್ಲಿದೆ ಯಾಕಂದ್ರೆ ನನಗೆ ಪಕ್ಷದ ಹಿರಿಯರು ಎಲ್ಲರೂ ನನ್ನ ಜೊತೆ ಇದ್ದರು ನಿನ್ನೆ ಸಂಜೆವರೆಗೂ ರಾತ್ರಿ 8 9 10 ಗಂಟೆವರೆಗೂ ನನ್ನ ಟಿಕೆಟ್ ಫೈನಲ್ ಆಗೈತೆ ಅನ್ನುವಂತ ಮಾಹಿತಿ ಇತ್ತು ಅನಂತರ ಅವರ ಒಬ್ಬ ವ್ಯಕ್ತಿಯ ವರ್ತನೆಗೆ ಎಲ್ಲರೂ ಬೇಜಾರ ಮಾಡ್ಕೊಂಡು ಬೇಸತ್ತು ಸುಮ್ಮನೆ ಇರುವಂತ ಕೆಲಸ ಆಗಿದೆ ಅನ್ನುವಂತ ಮಾಹಿತಿ ನನಗಿದೆ ಅದರ ಜೊತೆನೇ ಅವರಿಗೆ ಎಂಎಲ್ಸಿ ಟಿಕೆಟ್ ತಪ್ಪಿದಂತ ಸಂದರ್ಭದೊಳಗೆ ಜಿಲ್ಲೆಯ ಸ್ವಾಭಿಮಾನ ಅಂತ ಹೇಳಿದ್ರು ಅವರು ಜಿಲ್ಲೆಯೊಳಗೆ ಅಡ್ಡಾಡಿ ಎಲೆಕ್ಷನ್ ಮಾಡ್ಕೊಂಡ್ರು ಅಂದ್ರೆ ಪಕ್ಷದ ಬಗ್ಗೆ ಅವರಿಗೆ ಇರುವಂತ ಗೌರವ ಮೇಲ್ನೋಟಕ್ಕೆ ಕಾಣಿಸ್ತೈತೆ ಇವತ್ತು ಅವರು ನಾನೇ ಇಂದ್ರ ಚಂದ್ರ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ತಮಗೆ ಟಿಕೆಟ್ ತಪ್ಪಿದಾಗ ಒಬ್ಬ ಅತ್ಯಂತ ಮುಗ್ಧ ವ್ಯಕ್ತಿಗೆ ನ್ಯಾಮಗೊಂಡ ಅನ್ನೋರಿಗೆ ಟಿಕೆಟ್ ಸಿಕ್ಕಿತ್ತು ಜಿ ಎಸ್ ನ್ಯಾಮಗೊಂಡ ಅವರಿಗೆ ಆ ವ್ಯಕ್ತಿ ಇವ್ರ ಮನೆಗೆ ಹೋಗಿ ಕೇಳಿ ನೀವು ನಿಲ್ಲಂಗಿಲ್ಲ ಅಂದ್ರೆ ನಾ ಟಿಕೆಟ್ ಕೇಳ್ತೀನಿ ಅಂತ ಹೇಳಿದರೂ ಸಹ ಇವರು ಆವಾಗ ಬಂಡಾಯವಾಗಿ ನಿಂತು ಜಿಲ್ಲೆಯ ಸ್ವಾಭಿಮಾನ ಅನ್ನುವಂಥ